ದರ್ಶನ್ಗಾಗಿ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ಹಾಕಿದ್ದಂತಹ ಬ್ಯಾರಿಕೇಡ್ಗಳನ್ನ ತೆರವು ಮಾಡಲಾಗಿತ್ತು. ಬ್ಯಾರಿಕೇಡ್ ಅಳವಡಿಕೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರ ಆದ್ಮೇಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಪೊಲೀಸರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈಗ ಬ್ಯಾರಿಕೇಡ್ಗಳನ್ನ ತೆರವು ಮಾಡಲಾಗಿದೆ. ಠಾಣೆ ಬಳಿ ಹಾಕಲಾಗಿದ್ದಂತಹ ಬ್ಯಾರಿಕೇಡ್ಗಳನ್ನ ಪೊಲೀಸರು ತೆರವು ಮಾಡಿದ್ದಾರೆ. ಅಲ್ಲಿ ಓಡಾಟಕ್ಕೆ, ವಾಹನಗಳ ಓಡಾಟಕ್ಕೆ ಈಗ ಅನುವು ಮಾಡಿಕೊಂಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸಾರ್ವಜನಿಕರ ಆಕ್ರೋಶಕ್ಕೆ ಇದೀಗ ಪೊಲೀಸರು ಮಾಡಿರುವಂತದ್ದು ನಟ ದರ್ಶನ್ ಗ್ಯಾಂಗ್ನಿಂದ ಅಭಿಮಾನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಇರಿಸಲಾಗಿತ್ತು. ಹೀಗಾಗಿ ಅಲ್ಲಿ ಶಾಮಿಯಾನ ಹಾಕಿದ್ದಾಯಿತು. ಆನಂತರ ಸಾರ್ವಜನಿಕರಿಗೂ ಸಮಸ್ಯೆ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ನಿನ್ನೆ ಕಂಪ್ಲೀಟಾಗಿ ರಸ್ತೆ ಕ್ಲೋಸ್ ಮಾಡಿದ್ರು. ಇದೀಗ ಒಂದು ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ಆ ಒಂದು ಬ್ಯಾರಿಕೇಡ್ಗಳನ್ನು ತೆಗೆದಿರೋವಂಥದ್ದು, ತೆಗೆದು ಒಂದು ಸಾರ್ವಜನಿಕರ ಒಂದು ಸಂಚಾರಕ್ಕೆ, ವಾಹನಗಳ ಸಂಚಾರಕ್ಕೆ ಒಂದು ಪೊಲೀಸರು ಇದೀಗ ಅನುವು ಮಾಡಿಕೊಂಡಿರುವಂಥದ್ದು. ಅಂದರೆ ನಿನ್ನೆ ಪೊಲೀಸರ ಕ್ರಮದ ವಿರುದ್ಧವಾಗಿ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪೊಲೀಸ್ ನಡೆಯ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಇದೀಗ ನಗರ ಪೊಲೀಸ್ ಆಯುಕ್ತರು ಕೂಡ ಬೆಳಗ್ಗೆ ಬಂದರು, ಒಂದು ತನಿಖೆಯ ಪ್ರಗತಿಯ ಪರಿಶೀಲನೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಖುದ್ದು ಹೋಮ್ ಮಿನಿಸ್ಟ್ರೇ ಒಂದು ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ರಸ್ತೆ ಕ್ಲೋಸ್ ಮಾಡಬೇಡಿ, ಅದನ್ನು ಮತ್ತೆ ಓಪನ್ ಮಾಡಿ ಜನರು ಓಡಾಡಲಿ, ಜನರಿಗೆ ಸಮಸ್ಯೆ ಮಾಡೋದು ಬೇಡ ಅನ್ನೋ ಒಂದು ಸೂಚನೆಯನ್ನು ಏನು ಗೃಹ ಸಚಿವರು ನೀಡಿದರು, ಅದರನ್ವಯ ಇವತ್ತು ಈಗಷ್ಟೇ ಒಂದು ಎಲ್ಲ ಬ್ಯಾರಿಕೇಡ್ಗಳನ್ನು ಕೂಡ ತೆಗೆದು ಒಂದು ಸಾರ್ವಜನಿಕರಿಗೆ ಒಂದು ಮತ್ತೆ ಒಂದು ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿರುವಂಥದ್ದು. ನಿನ್ನೆ ಪೊಲೀಸರ ಕ್ರಮದ ವಿರುದ್ಧ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಇದೀಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದ ರಸ್ತೆ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.